ಹೌದು, ಸೈಬರ್ ಕ್ರೈಮ್ ಅಂದ್ರೆ ನಾನು ಅದೇ ಫಸ್ಟು ಸೈಬರ್ ಕ್ರೈಮ್ ಬಗ್ಗೆ ಫಿಲ್ಮ್ ಮಾಡಿದಾಗ ಈ ಸೈಬರ್ ಕ್ರೈಮ್ ಅಂದರೆ ಏನೇನೆಲ್ಲ ಸೈಬರ್ ಕ್ರೈಮಲ್ಲಿ ಬರುತ್ತೆ ಅಂತ ಒಂದು ರಿಸರ್ಚ್ ಮಾಡಿದೆ. ಈ ಕ್ರೆಡಿಟ್ ಕಾರ್ಡ್ ಫ್ರಾಡ್ಗಳು, ಎ ಟಿ ಎಂ ಫ್ರಾಡ್ಗಳು, ಆಮೇಲೆ ಆನ್ಲೈನ್ ಐಡೆಂಟಿಟಿ ಕದ್ಕೊಳ್ಳೋರು, ನಿಮ್ಮ ಹೆಸರಲ್ಲಿ ಏನೇನು ಡೀಲ್ ಮಾಡೋರು, ಈ ಥರ ಎಲ್ಲ ನಡೀತಾ ಇದೆ. ಇದರ ಮಧ್ಯೆ ಇಂಟರ್ನೆಟ್ನ ಉಪಯೋಗಿಸಿ ಮೋಸ ಮಾಡೋರು, ಫೈನಾನ್ಷಿಯಲಿ ಮೋಸ ಮಾಡೋರು, ಬ್ಲ್ಯಾಕ್ಮೇಲ್ ಮಾಡೋರು, ಇಮೋಷ್ನಲಿ ಬ್ಲ್ಯಾಕ್ಮೇಲ್ ಮಾಡೋರು, ನಿಮ್ಮ ಭಾವನೆಗಳ ಜೊತೆ ಆಟಾಡೋರು, ಇದೆಲ್ಲ ಸೈಬರ್ ಕ್ರೈಮಲ್ಲಿ ಬರುತ್ತೆ. ನಾವು ತೊಗೊಂಡಿದ್ದು ಒಂದು ಇಮೋಷ್ನಲ್ ಎಲಿಮೆಂಟನ್ನು, ನಾವು ಈ ಫೈನಾನ್ಸು ಫ್ರಾಡ್ಗಳು ಆ ಕಡೆ ಹೋಗಿಲ್ಲ. ಇಮೋಷ್ನಲಾಗಿ ನೀವು ಸೋಷಿಯಲ್ ಮೀಡಿಯಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾ ಏನಾಗಿದೆ, ಪರ್ಟಿಕ್ಯುಲರ್ ಯಂಗರ್ ಗ್ರೂಪಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡ ಪವರ್ ಆಗಿಬಿಟ್ಟಿದೆ ಅಂದರೆ ಎಷ್ಟೊಂದು ಜನ ಡಿಪ್ರೆಷನ್ ಹೋಗ್ತಿರೋದು ಕಾರಣವೇ ಸೋಷಿಯಲ್ ಮೀಡಿಯಾ. ಯಾರೋ ನನ್ನ ಫ್ರೆಂಡ್ ಏನೋ ಹಾಕ್ದ, ಅದಕ್ಕೊಂದು 10,000 ಲೈಕ್ ಬಂತು, ನಾನು ಹಾಕ್ತೀನಿ 2 ಲೈಕು ಬರಲ್ಲ. ಅಲ್ಲಿಂದ ಶುರುವಾಗಿ ಬೇಡದೇ ಇರೋ ಕಂಪ್ಯಾರಿಸನ್ಸು, ಬೇಡದೇ ಇರೋ ವಿಷಯಗಳು ಎಲ್ಲವೂ ಶುರುವಾಗಿ ಯಂಗ್ಸ್ಟರ್ಸ್ ಮೈಂಡ್ ಜೊತೆ ಆಟಾಡ್ತಾ ಇದೆ. ಅದು ಬಂದು ಒಂದು ಕಡೆ ಕ್ರಿಯೇಟಿವ್ ಆಗಿರೋರಿಗೆ ಈ ಮೇಮ್ಸ್ ಮಾಡೋರು, ಟ್ರೋಲ್ಸ್ ಮಾಡೋರು, ಅದನ್ನು ಉಪಯೋಗಿಸೋಕೆ ಗೊತ್ತಿದೆಯಲ್ಲ ಅವ್ರು ಮಾಡೋ ವಿಷಯ ಬೇರೆ, ಅದನ್ನು ಸರಿಯಾಗಿ ಹಿಡಿತಾ ಸಿಗದೇ ಇರೋ ಕೈಯಿಂದ ಎಷ್ಟು ಒತ್ತಾಡ್ತೀಯಾರ ಈ ಕಾಲೇಜು ಹುಡುಗರು ಹುಡುಗಿರು ಅಂದರೆ ಅದು ಹೆಂಗೆ ಅಫೆಕ್ಟ್ ಆಗುತ್ತೆ. ನನಗೆ ಜಾಸ್ತಿ ಫಾಲೋವರ್ಸ್ ಬೇಕು, ಹೆಂಗಾರು ನನಗೆ ಫಾಲೋವರ್ಸ್ ಬೇಕು, ಅದು ಹೆಂಗೆ, ಆ ಸೆಲೆಬ್ರಿಟಿ ಮಾತ್ರ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ, ನನಗೆ ಯಾಕಿಲ್ಲ ಅನ್ನೋದು ಎಲ್ಲರೂ ಪ್ರಶ್ನೆ. ಆ ಫಾಲೋಯರ್ಸ್ ಬೇಕು ಅನ್ನೋ ಆ ಒಂದು ಸಣ್ಣ ಆಸೆಯಿಂದ ಏನೇನು ಅನಾಹುತಗಳಾಗ್ಬೋದು. ಅದೇ ಚಿತ್ರ ನೋಡಿ ಫಿಲ್ಮಲ್ಲಿ ನೋಡಿ, ಖಂಡಿತ ಆಗಲ್ಲ. ಫ್ರಾಡ್ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ತೀವಿ ಹೀರೋ ಕೈಯಲ್ಲಿ. ಹೌದು, ಇಲ್ಲ ಇನ್ಫ್ಯಾಕ್ಟ್ ಆ ಫ್ರಾಡ್ ಮಾಡೋರಿಗಿಂತ ಈ ನಾರ್ಮಲ್ ಪೀಪಲ್ ಇರ್ತಲ್ಲ ಅವ್ರಿಗೆ ಗೊತ್ತದು, ಓಹ್ ಇದರಲ್ಲಿ ಆಗುತ್ತಾ, ನಾವು ಕೇರ್ಫುಲ್ ಆಗಿರಬೇಕು ಅಂತ, ಸುಮ್ ಸುಮ್ಮನೆ ಬಟ್ಟೆ ನಮಗ್ಬಾರ್ದು ಅಂತ. ಇಟ್ಸ್ ಅ ಗಾಳ ಸರ್, ಅದು ಮೀನ್ ಹಿಡಿಯೋ ಗಾಳ ಆವತ್ತು ಇಲ್ವೇ ಇಲ್ಲ, ಖಂಡಿತ ಅಲ್ಲ. ಆ ಥರ ಎಲ್ಲ ನಾವು ಹೇಳ್ತಿರೋದು ಏನು ಅಂದರೆ ಮೀನ್ ಹಿಡಿಯೋ ಗಾಳ ಆಗ್ತಾರಲ್ಲ ಸರ್, ಅದೆಲ್ಲ ಇಂಟರ್ನೆಟ್ಟಲ್ಲಿ ನಡೀತಾ ಇದೆ ಅಷ್ಟೇ. ಅದು ಅಲ್ಲಿ ಸರೋವರ ಇಲ್ಲ, ಇಂಟರ್ನೆಟ್ ಒಂದು ದೊಡ್ಡ ಸರೋವರ ಆಗ್ಬಿಟ್ಟಿದೆ. ಆ ಥರ ಗಲ್ಲಲ್ಲಿ ಸಿಕ್ಕಾಕೋಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಆಡಿಯನ್ಸ್ಗೆ. ಅಪ್ಸರುಳ್ಳಿ ಇವತ್ತು ನಡೀತಾರೋ ಸರ್, ಇವತ್ತು ನಡೀತಾರದು ಅಪ್ಸರುಳ್ಳಿ. ಹೆಂಗಾಯ್ತು ಅಂದರೆ ಸರ್, ಒಂದು ಕಾಲದಲ್ಲಿ ಆರ್ಕಿಟೆಕ್ಚರ್ ಇತ್ತು, ಮನೆ ಆರ್ಕಿಟೆಕ್ಚರ್ ಹೆಂಗೆ ಮಾಡೋರು ನಾವೆಲ್ಲ. ಮೊದಲು ನಾವು ಡ್ರಾಯಿಂಗ್ ಮಾಡೋಕ್ಕೆ ಬಂದಾಗ ಟಿ ವಿ ಎಲ್ಲಿರುತ್ತೆ ಬಾಸ್ ಅಂತ ಕೇಳೋಣ ಆರ್ಕಿಟೆಕ್ಟ್. ಸರ್ ಇಲ್ಲಿರುತ್ತೆ ಟಿ ವಿ. ಹೌದಾ, ಇಲ್ಲಿ ಟಿ ವಿ ಇರುತ್ತೆ ಅಂದರೆ ಇಲ್ಲಿ ಹಾಕ್ತೀವಿ ನಾವು ಸೋಫಾ ಅಂತ. ಅಂದರೆ ಮನೆಯ ಆರ್ಕಿಟೆಕ್ಚರ್ನ ಡಿಸೈಡ್ ಮಾಡ್ತಿದ್ದು ಒಂದು ಟಿ ವಿ, ಟಿ ವಿಯಲ್ಲಿರುತ್ತೋ ಅದರ ಪ್ರಕಾರ ಸೋಫಾ, ಅಷ್ಟು ಪವರ್ ಇತ್ತು ಟಿ ವಿಗೆ. ಈಗ ಸೇಮ್ ಪವರ್ ಮೊಬೈಲ್ ಬಂದುಬಿಟ್ಟಿದೆ. ಮೊಬೈಲ್ ಚಾರ್ಜರ್ ಇಲ್ಲಾಂದ್ರೆ ಒದ್ದಾಡ್ತೀವಿ ಸರ್ ಈ ಕಡೆ ಬಂದುಬಿಟ್ರೆ ನಾವು. ಈ ಏನು ರೀ ಇಂಥ 50 ಲಕ್ಷ ಕಾರ್ ತೊಗೊಂಡಿದ್ದೀನಿ, ಇಲ್ಲಿ ಮೊಬೈಲ್ ಇಡೋಕ್ಕೆ ಜಾಗ ಇಲ್ವಾ ಅಂತ ನಾವು ಕೇಳ್ತೀವಿ. ಮೊಬೈಲ್ ಇಸ್ ಬಿಕಮಿಂಗ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ಆರ್ಕಿಟೆಕ್ಚರ್ ಆಫ್ ಎವ್ರಿಥಿಂಗ್. ಮೊಬೈಲ್ ಚಾರ್ಜರ್ ಎಲ್ಲಿರ್ತೀವಿ, ಮೊಬೈಲ್ ಚಾರ್ಜ್ ಎಲ್ಲಿ ತೊಗೊಂಡೋಗೋದು, ಒದ್ದಾಡ್ತಿರ್ತೀವಿ ಹೋಗ್ಬೇಕು ನೋಡಿ ಎಲ್ಲಿಡೋದು ಈ ಮೊಬೈಲ್ನ ಪಾಕೆಟ್ ಇಲ್ಲ. ಅಷ್ಟು ನಿಮ್ಮ ಜೀವನದ ಬೆನ್ನೆಲುಬು ಥರ ಆಗ್ಬಿಟ್ಟಿದೆ ಈ ಮೊಬೈಲ್, ಅಷ್ಟು ಪವರ್ ಅದಕ್ಕೆ ಬಂದುಬಿಟ್ಟಿದೆ. ಆ ಪವರ್ ಮಿಸ್ಯೂಸ್ ಆದರೆ ಏನಾಗುತ್ತೆ ಅನ್ನೋದೇ ಚಿತ್ರ.